ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ ಹೌಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ನುಗ್ಗೆ ಸೊಪ್ಪಿನ ಒಂದು ಮತ್ತು ಹುರುಳಿಕಾಳು ನುಗ್ಗೆ ಸೊಪ್ಪಿನ ಎರಡನ್ನು ಹಾಕ್ಬಿಟ್ಟು ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ದಿನಾ ನೀವು ಒಂದು ಸ್ಪೂನ್ ತಿಂತಾ ಬಂದರೆ ನಿಮ್ಮ ಬೋನ್ಸ್ನಲ್ಲಿ ಏನು ಅಂದರೆ ಮೂಳೆಗಳಲ್ಲಿ ಪೇನ್ ಏನಾದ್ರು ಇದ್ದರೆ ಅದು ಸ್ವಲ್ಪ ದಿವಸದಲ್ಲೇ ನಿಮಗೆ ಆ ಥರ ಯಾವುದೂ ಪೇನ್ಸ್ ಏನೂ ಇರೋದಿಲ್ಲ. ತುಂಬ ಹೆಲ್ದಿ ಆಗುತ್ತೆ ನಿಮ್ಮ ಬೋನ್ಸ್ ಎಲ್ಲ. ನೋಡಿ, ಇದನ್ನು ನಾನು ತೊಗೊಂಡಿರೋದು ಹುರುಳಿಕಾಳು, ಒಂದು ಕಾಲು ಕಪ್ ಹುರುಳಿಕಾಳು ತೊಗೊಂಡಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಗೋಣ, ಒಂದು 5 ನಿಮಿಷಕ್ಕೆ ಚಿಟಪುಟ ಅಂತ ಅನ್ನಕ್ಕೆ ಶುರು ಆಗುತ್ತೆ. ಒಂದು 3-4 ನಿಮಿಷ ತೊಗೊಳುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ತೊಗೊಳಲ್ಲ. ನೋಡಿ, ಇದರಲ್ಲಿ ಏನಿರುತ್ತೆ ಅಂದರೆ ಇದರಲ್ಲಿ ಫಾಸ್ಫರಸ್ ಇರುತ್ತೆ, ಅದರಿಂದ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ಇದನ್ನು ಬಳಸೋದು ತುಂಬ ಒಳ್ಳೆಯದು. ಇದು ಇದನ್ನು ನಾನು ಈಗ ಕೂಲಾಗೋಕ್ಕೆ ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳ್ಳೋಣಂತೆ. ಸೊ ನೋಡಿ, ಈ ಥರ ಸೊ ನುಗ್ಗೆ ಸೊಪ್ಪಿನ ಬಗ್ಗೆನೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನಾನು ನಿಮಗೆ ಈಗ ಒಂದು ಕಪ್ ನುಗ್ಗೆ ಸೊಪ್ಪನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಸೈಡಿಂದೆಲ್ಲ ಕಡ್ಡಿನೆಲ್ಲ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ. ಇದು ರಾತ್ರಿ ನ್ಯೂಸ್ ಪೇಪರಲ್ಲಿ ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಅದು ನಿಮಗೆ ಮರದಿಸಕ್ಕೆ ನೀವು ತಿಕ್ಕಿಬಿಟ್ರೆ ಅದು ಎಲ್ಲ ಹೊರಗೆ ಹೋಗ್ಬಿಡುತ್ತೆ, ಸ್ಟೆಮ್ಸ್ ಎಲ್ಲ, ಸೈಡಿನ ಕಡ್ಡಿ ಎಲ್ಲ. ನೋಡಿ, ಈ ಥರ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಪ್ರೋಟೀನು, ಕ್ಯಾಲ್ಶಿಯಮ್ಮು, ಫೈಬರ್ ತುಂಬ ಚೆನ್ನಾಗಿರುತ್ತೆ, ಕಂಟೆಂಟ್ ಐರನ್ ಇರುತ್ತೆ, ನಿಮಗೆ ಇಮ್ಯುನಿಟೀಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಕಾಫು ಕೋಲ್ಡ್ನೆಲ್ಲ ಇದು ಪ್ರಿವೆಂಟ್ ಮಾಡುತ್ತೆ, ಮತ್ತು ಬಾಡಿಯಲ್ಲಿ ಪೇಯ್ನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ನಿಮಗೆ ರೆಸ್ಪಿರೇಟ್ರಿ ಡಿಸೀಸಸ್ ಇರುತ್ತಲ್ಲ ಅಂಥವ್ರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸು ಆಮೇಲೆ ಎಲ್ಲ ಇದೆ, ಮೆಗ್ನೀಷಿಯಂ ಇದೆ, ಪೊಟ್ಯಾಷಿಯಮ್ಮು, ಜಿಂಕು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಸೂಪರ್ ಫುಡ್ ಅಂತಲೂ ಕರೀತಾರೆ. ಅದರಿಂದ ಇದನ್ನು ದಿನ ಒಂದು ಸ್ಪೂನು ಈ ಥರ ಚಟ್ನಿ ಪುಡಿ ರೀತಿಯಲ್ಲಿ, ಯಾಕಂದರೆ ಇದನ್ನು ಡೈರೆಕ್ಟಾಗಿ ತಿನ್ನೋಕ್ಕೆ ಕೆಲವರು ಇಷ್ಟಪಡೋದಿಲ್ಲ. ಇದರಿಂದ ಒಂದು ಐರನ್ನಿಂದ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಅದರಿಂದ ನೋಡಿ, ಈ ಥರ ಇದನ್ನು ಇದು ಪ್ರೆಸ್ ಮಾಡಿದ್ರೆ ಇದು ಮುರಿಬೇಕು, ಈ ಥರ ಅಂದರೆ ಪುಡಿ ಪುಡಿ ಆಗಬೇಕು. ಈ ಥರ ಆದರೆ ರೆಡಿಯಾಗಿದೆ ಅಂತ. ಇಲ್ಲ ಅಂದರೆ ನೀವು ಮೊದಲೇ ತೆಗೆದ್ರೆ ಏನಾಗುತ್ತೆ ಅಂದರೆ ಇದು ಒಂದು ಸ್ವಲ್ಪ ಬುರ್ಸ್ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಳ್ಳಿ, ಹುರ್ಕೊಂಡು ಆಮೇಲೆ ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಈಗ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ 1/4 ಕಪ್ಪು. ಇದರಲ್ಲಿ ತುಂಬಾ ಪ್ರೋಟೀನ್ಸು, ಆಮೇಲೆ ತುಂಬಾ ವಿಟಮಿನ್ಸ್ ಎಲ್ಲ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಬೋನ್ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಕೂಡ ಅಷ್ಟೇ, ಉದ್ದಿನ ಬೇಳೆನೂ ಕ್ಯಾಲ್ಶಿಯಮ್ ಇರುತ್ತೆ, ಐರನ್ ಇರುತ್ತೆ, ಆಮೇಲೆ ಇದರಿಂದ ಶುಗರ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಅದರಿಂದ ಇದು ಇವೆರಡೂ ನಾನು ಇದರಲ್ಲಿ ಬಳಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಗೋಲ್ಡನ್ ಕಲರ್ ಆಗೋ ತನಕನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಆದ ತಕ್ಷಣವೇ ನಾನು ಈಗ ಇದಕ್ಕೆ 1/2 ಕಪ್ಪು ತೆಂಗಿನಕಾಯಿ ಹಾಕ್ತಿದ್ದೀನಿ. ತೆಂಗಿನಕಾಯಿ ಕೂಡ ಬೋನ್ಸಿಗೆ, ಲಿಗಮೆಂಟ್ಸಿಗೆಲ್ಲ ತುಂಬಾ ಒಳ್ಳೆಯದು. ಅದರಿಂದ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ 1 ದೊಡ್ಡ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣಂತೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಒಂದೇ 1 ಸ್ಪೂನ್ನಷ್ಟು ನಾನು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಇದು ಒಂದು ರೀತಿ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದು ಈಗೆಲ್ಲನೂ ಬ್ರೌನ್ ಆಗುತ್ತೆ, ಅಲ್ಲಿ ತನಕನೂ ಚೆನ್ನಾಗಿ ಹುರ್ಕೋಬೇಕು. ಒಂದು ಎಲ್ಲ ಸೇರಿ 1-10 ನಿಮಿಷ ತೊಗೊಳುತ್ತೆ. ಅದರಿಂದ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಈಗೆಲ್ಲ ಚೆನ್ನಾಗಿ ಈಗ ರೆಡಿಯಾಗಿದೆ. ಸೊ ಇದೊಂದು ಆರೋಗ್ಯಕರ ಚಟ್ನಿ ಪುಡಿ. ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ. ನಾನು ಬಿಸಿ ಇದ್ದಾಗಲೇ ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ಬಿಟ್ಟು ಹುರಿಯೋಕ್ಕೆ ಹೋದೆ ಅಂದರೆ ಎಲ್ಲಿ ಸುಟ್ಟು ಹೋಗ್ಬಿಡುತ್ತೆ ಒಂದೊಂದ್ಸತಿ. ಸೊ ಬಿಸಿ ಇದೆ, ಅವಾಗೆ ಹಾಕಿದ್ದೀನಿ. ಇವಾಗ 6 ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ತೀನಿ. ನಾನು ಈ ಹುರುಳಿಕಾಳು ಹಾಕೋದು ಮರ್ತಿದ್ದೆ, ಅದರಿಂದ ಮತ್ತೆ ಹುರುಳಿಕಾಳು ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ನಾವು ನುಗ್ಗೆ ಸೊಪ್ಪಿನಿಗೆ ಹಾಕೋಬಾರ್ದು, ಇದು ಚೆನ್ನಾಗಿ ಪುಡಿ ಆದಮೇಲೆ ನುಗ್ಗೆ ಸೊಪ್ಪು ಹಾಕೋಬೇಕು. ನೋಡಿ, ಈ ಥರ ಈಗ ರೆಡಿಯಾಗಿದೆ. ಈಗ ನಾನು ನುಗ್ಗೆ ಸೊಪ್ಪನ್ನ ಇದರೊಳಗೆ ಹಾಕ್ಕೋತೀನಿ. ನೋಡಿ, ಇದು ಅಷ್ಟೊಂದು ಸಾಫ್ಟ್ ಆಗಿಲ್ಲ, ಬಟ್ ಇನ್ನೊಂದು ಸರಿ ಚೆನ್ನಾಗಿ ರುಬ್ಬಿದಾಗ ಇದ್ರ ಜೊತೆಗೆ ಸೇರಿಕೊಂಡು ಮತ್ತಷ್ಟು ಸಾಫ್ಟ್ ಆಗುತ್ತೆ. ನೋಡಿ, ಈ ಥರ ಇದಕ್ಕೆ ಈಗ ನಾನು ನುಗ್ಗೆ ಸೊಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಈಗ ನಾನು 1 ಸ್ಪೂನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಹುಣಸೆಹಣ್ಣು ಬೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಖಾರ ಪುಡಿ ಹಾಕ್ತಾ ಇದ್ದೀನಿ, 1 ದೊಡ್ಡ ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು, ಚಟ್ನಿ ಪುಡಿ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಬೇಕಾದ್ರೆ ಹಾಕ್ಕೋಬೋದು ನೀವು. ನೋಡಿ, ಈಗ ಇದನ್ನು ಚೆನ್ನಾಗಿ ಸ್ಮೂತಾಗಿ ಪೌಡ್ರ್ ಆಗೋ ತನಕ ರುಬ್ಕೊಳ್ಳಿ. ಇದನ್ನು ದಿನ ನೀವು 1 ಸ್ಪೂನು 1 ದೊಡ್ಡ ಸ್ಪೂನಷ್ಟು ಸ್ವಲ್ಪ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಹೆಲ್ದಿಗೆ ಒಳ್ಳೆಯದು. ಬಾಡಿಲೆಲ್ಲ ಪೇಯ್ನ್ಸ್ ಏನಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ತುಂಬ ಆರೋಗ್ಯಕರವಾದಂಥ ಒಂದು ಚಟ್ನಿ ಪುಡಿ ಇದು. ಇದನ್ನು ಯಾವಾಗಲೂ ಒಂದು ಹ್ಯಾಂಡಿಯಾಗಿ ರೆಡಿ ಇಟ್ಕೊಂಡ್ರೆ ನಿಮಗೆ ದೋಸೆ ಜೊತೆಗೆ, ಆಮೇಲೆ ಬ್ರೆಡ್ ಜೊತೆಗೆ, ಅಥವಾ ಅದೇ ಬಿಸಿ ಅನ್ನದ ಜೊತೆ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ಥರ ಒಂದು ಚಟ್ನಿ ಪುಡಿನ ನೀವು ಮಾಡ್ಕೊಂಡು ನೋಡಿ. ನೋಡಿ, ಈ ತುಪ್ಪದ ಜೊತೆಗೆ ಹಾಕ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದರಲ್ಲಿ ನುಗ್ಗೆ ಸೊಪ್ಪು ಹಾಕಿದೀವಿ ಅಂತ ಕೂಡ ಗೊತ್ತಾಗಲ್ಲ. ಈ ಥರ ಮಾಡ್ಕೊಂಡು ನೋಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.